ರಜೆ ಬಂದ್ರೆ ಸಾಕು, ಪ್ರವಾಸ ಹೋಗುವುದು ಸಾಮಾನ್ಯ. ಅದರಲ್ಲೂ ಪ್ರಕೃತಿ ಸೌಂದರ್ಯವನ್ನ ಸವಿಯೋದಕ್ಕೆ ಅಂತ ಜಲಮೂಲಗಳಿರುವ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಳ್ತಾರೆ. ಅದರಲ್ಲಿ ಮಂಚೇನಹಳ್ಳಿ ಬಳಿ ಇರುವ ದಂಡಿಗಾನಹಳ್ಳಿ ಜಲಾಶಯ ಒಂದು. ಇಲ್ಲಿನ ಪ್ರಕೃತಿ ಸ್ವಾದವನ್ನ ಸವಿಯಲು ಸ್ಥಳೀಯರು ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಬರುತ್ತಾರೆ. ಆದರೆ ಯಾವುದೇ ಭದ್ರತೆ ಇಲ್ಲ ಎಂಬುದು ಪರಿಸರ ಪ್ರೇಮಿಗಳ ವಾದವಾಗಿದೆ. ಮುಂಬೈನಲ್ಲಿ 9ನೇ ತರಗತಿ ಓದುತ್ತಿದ್ದ 15 ವರ್ಷದ ಜೋಯಾ ಪಾಟೀಲ್ ಹಾಗೂ ಆಲಿಯಾ ಪಾಟೀಲ್ ಗೌರಿಬಿದನೂರಿನಲ್ಲಿನ ತಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ರು. ತಾಲೂಕಿನ ಮಂಚೇನಹಳ್ಳಿಯ ಬಳಿ ಇರುವ ದಂಡಿಗಾನಹಳ್ಳಿಯ ಜಲಾಶಯ ನೋಡಲು ಕುಟುಂಬದೊಂದಿಗೆ ಹೋಗಿದ್ದಾರೆ. ಕುಟುಂಬದ 5 ಮಂದಿ ನೀರಿನಲ್ಲಿ ಇಳಿದಿದ್ದಾರಂತೆ. ಸ್ವಲ್ಪ ಸಮಯದ ನಂತರ 5 ಮಂದಿಯಲ್ಲಿ 3 ದಡ ಮೇಲೆ ಬಂದಿದ್ದಾರೆ. ಆದರೆ ಜೋಯಾ ಹಾಗೂ ಆಲಿಯಾ ನೀರಿನಲ್ಲಿ ಮತ್ತಷ್ಟು ಮುಂದಕ್ಕೆ ಹೋಗಿ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಮುಂದಾದಾಗ ಆಯಾ ತಪ್ಪಿ ಬಿದ್ದು ಸಾವಿಗೀಡಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಈ ಜಲಾಶಯಕ್ಕೆ ಪ್ರತಿದಿನ 1000 ಮಂದಿ ಜಲಾಶಯ ನೋಡಲು ಆಗಮಿಸುತ್ತಾರೆ. ಪ್ರತಿ ವರ್ಷ 10ಕ್ಕೂ ಹೆಚ್ಚು ಪ್ರವಾಸಿಗರು ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪುತ್ತಿದ್ದಾರೆ. ಆದರೂ ಸಹ ಜಲಾಶಯದಲ್ಲಿ ಮುಂಜಾಗ್ರತಾ ಕ್ರಮಗಳು ಇಲ್ಲ. ಕನಿಷ್ಠ ಎಚ್ಚರಿಕೆ ಮುನ್ಸೂಚನೆ ಫಲಕಗಳು ಸಹ ಇಲ್ಲವೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಾಗೂ ಸಣ್ಣ ನೀರಾವರಿ ಇಲಾಖೆ ವಿರುದ್ಧ ಮೃತ ಬಾಲಕಿಯರ ಸಂಬಂಧಿಗಳು ಹಾಗೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಶಬ್ಬೀರ್ ಅನ್ಬಿಟ್ಟು ಬಾಂಬೆಯಿಂದ ಇಲ್ಲೇ ವಾಸ ಮಾಡ್ತಾ ಇದ್ರು. ಅವರು ಆಟೋ ಮೆಕ್ಯಾನಿಕ್ ಆಗಿದ್ದು, ಅವ್ರ ಮನೆಯಲ್ಲಿ ರಿಲೇಷನ್ಸ್ ಬಂದಿದ್ದಾರೆ. ಅವರೆಲ್ಲ ಸೇರಿ ಇದಕ್ಕೆ ದನಗಾನಹಳ್ಳಿ ಡ್ಯಾಮ್ಗೆ ಹೋಗಿದ್ದಾರೆ. ಮಂಚೇನಹಳ್ಳಿ ಹತ್ರ ದನಗಾನಹಳ್ಳಿ ಡ್ಯಾಮ್ಗೆ ಹೋಗಿದ್ದಾರೆ. ಅಲ್ಲಿ ಮಾತಾಡ್ತಾ ನೀರಲ್ಲಿ ಇಳಿದಿದ್ದಾರೆ. ನೀರಲ್ಲಿ ಇಳಿದು ಹಂಗೆ ಒಳಗಡೆ ಹೋಗಿ ಇಬ್ಬರು ತಿರೋಗ್ಬಿಟ್ಟಿದ್ದಾರೆ. ಜೋಯಾ ಪಾಟೀಲ್ ಅಂತ ಒಂದು ಮಗು 15 ವರ್ಷ, ಇನ್ನೊಂದು ಮಗು ಬಂದುಬಿಟ್ಟು ಆಲಿಯಾ ಪಾಟೀಲ್ ಅಂತ, ಅದು 15 ವರ್ಷದ ಮಗುನೇ. ಅದು ನೀರಲ್ಲಿ ಬಿದ್ದು ಇಬ್ಬರು ತಿರೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಚಿಕ್ಕಬಳ್ಳಾಪುರ ಅವರು ಡ್ಯಾಮ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ರಕ್ಷಣೆ ಮಾಡಬೇಕು. ದಯವಿಟ್ಟು ಅವ್ರಿಗೇನಾದರೂ ಸ್ವಲ್ಪ ಸಹಾಯ ಮಾಡಿಕೊಡ್ಬೇಕು, ಸ್ವಲ್ಪ ಸೆಕ್ಯೂರಿಟಿ ಆದರೂ ಮಾಡಿಕೊಡ್ಬೇಕು ಅದಕ್ಕೋಸ್ಕರ. ಸರ್, ಇವರು ಮೂಲತಃ ಎಲ್ಲಿಂದ ಬಂದಿದ್ದರು? ಅವರು ಬಾಂಬೆಯಿಂದ ಸ್ಕೂಲ್ ಹಾಲಿಡೇಸ್ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ, ಗೌರಿಬಿದನೂರಿಗೆ, ಅವರ ಚಿಕ್ಕಮ್ಮ ಮನೆಗೆ. ಅವರು ಇಲ್ಲಿ ಬಂದು ಸುಮ್ಮನೆ ಟ್ರಿಪ್ ಅಂದ್ಬಿಟ್ಟು, ಒನ್ ಡೇ ಪಿಕ್ನಿಕ್ ಅಂದ್ಬಿಟ್ಟು ಅಲ್ಲೇ ಇವತ್ತು ಮಧ್ಯಾಹ್ನ ಹೋಗಿದ್ದಾರೆ. ಹೋಗಿದ್ದ 10-15 ನಿಮಿಷಕ್ಕೆ ಈ ಘಟನೆ ನಡೆದಿದೆ. ಇದ್ರ ಬಗ್ಗೆ ನೀವು ಜಿಲ್ಲಾಡಳಿತಕ್ಕೆ ಯಾವ ಥರ ನೀವು ಇದು ಮಾಡ್ತೀರಾ? ಜಿಲ್ಲಾಡಳಿತ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಅದ್ರ ಬಗ್ಗೆ ಸ್ವಲ್ಪ ಸೆಕ್ಯೂರಿಟಿ ಏನಾದರೂ ಮಾಡಿಸ್ಬೇಕು. ನೆಕ್ಸ್ಟು ಯಾವ ಬೇರೆ ಮಕ್ಕಳಿಗೆ ಬೇರೆ ಅವ್ರಿಗೂ ಏನೂ ತೊಂದರೆ ಆಗಬಾರ್ದು, ಆ ಥರ ಸ್ವಲ್ಪ ನೀವು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸಬೀಲ್ ಪಾಷಾ ಅಂದ್ಬಿಟ್ಟು, ಗೌರಿಬಿದನೂರು ವಾಸವಾದ. ಗೌರಿಬಿದನೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಒಟ್ಟಿನಲ್ಲಿ ಜಲಾಶಯದಲ್ಲಿ ಪ್ರಕೃತಿ ಸೌಂದರ್ಯ ಸವಿಯಲು ಬರೋ ಪ್ರವಾಸಿಗರು ಈ ರೀತಿ ಸಾವಿನ ಮನೆ ಸೇರುವುದು ದುರಾದೃಷ್ಟವೇ ಸರಿ. ಪ್ರವಾಸಿಗರಿಗೂ ಸಹ ಸ್ವಲ್ಪ ಇಂತಹ ಜಲಾಶಯಗಳತ್ತ ಹೋದಾಗ ಸ್ವಲ್ಪ ಎಚ್ಚರ ವಹಿಸಿ. ಹಾಗೆಯೇ ಸಂಬಂಧಪಟ್ಟ ಇಲಾಖೆಗಳಿಗೂ ಪರೋಕ್ಷವಾಗಿ ಅಮಾಯಕ ಜೀವಿಗಳ ಬಲಿಗೆ ಕಾರಣವಾಗಿದೆ ಇತ್ತ ಗಮನ ಹರಿಸಿ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಿ ಎಂಬುದೇ ನಮ್ಮ ಆಶಯ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.